हेलो फ्रेंड्स, वेलकम टू हरजी टीवी कन्नड चैनल। केंद्र सरकार अद्भुतवाद स्कीम बंदिदे, अदक्के संबंधपट्ट माहितियन्नु ई वीडियोदल्लि ईग नोडोण। आ स्कीम हेसरेनेंदरे स्त्री स्वाभिमान योजने। ई योजनेय मूलक केंद्र सरकारदिंद 12,000 रूपाय कोड्तिद्दारे। नीवु कूड ई योजनेय लाभ पडेदुकोळ्ळबेकु एंदरे हेगे अप्लै माडबेकु एंबुदर बग्गे संपूर्ण माहितियन्नु ई वीडियोदल्लि ईग नोडोण। ಮೊದಲು ಈ ಯೋಜನೆಯನ್ನು ಭಾರತದ ಎಲ್ಲಾ ರಾಜ್ಯಗಳಲ್ಲಿಯೂ ಪ್ರಾರಂಭಿಸಲಾಗಿದೆ। ಇಲ್ಲಿಯವರೆಗೂ ಕೂಡ 580 ಜಿಲ್ಲೆಗಳಲ್ಲಿ ಹಾಗೂ 5 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ಈ ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ। ನೆಕ್ಸ್ಟ್, ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ಮಹಿಳೆಯರ ಜೀವನದ ಸ್ವಚ್ಛತೆಯನ್ನು ಕಾಪಾಡುವುದು। ಅಂದರೆ ಮಹಿಳೆಯರಿಗೆ ನ್ಯಾಪ್ಕಿನ್ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಶಕ್ತಿಯುಳ್ಳವರಾಗಿರಬೇಕು ಎಂಬುದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ। ನೆಕ್ಸ್ಟ್, ಈ ಯೋಜನೆ ಲಾಭ ಪಡೆಯಲು ಏನು ಅರ್ಹತೆ ಹೊಂದಿರಬೇಕು? ಈ ಯೋಜನೆ ಮಹಿಳೆಯರಿಗೆ ಮಾತ್ರ। ಮೊದಲು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 55 ವರ್ಷದ ಒಳಗಿರುವಂತಹ ಮಹಿಳೆಯರು ಮಾತ್ರ ಈ ಯೋಜನೆ ಲಾಭ ಪಡೆಯಲು ಎಲಿಜಿಬಲ್ ಆಗಿರ್ತಾರೆ। ನೆಕ್ಸ್ಟ್, ಆ ಮಹಿಳೆಯರ ಹೆಸರಿನಲ್ಲಿ ಯಾವುದೇ ಆಸ್ತಿ ಪತ್ರವಾಗಲಿ ಅಥವಾ ಯಾವುದೇ ವಾಹನವಾಗಲಿ ಅಥವಾ ಯಾವುದೇ ತರಹ ಪ್ರಾಪರ್ಟಿ ಇರಬಾರದು। ಹಾಗಿದ್ರೆ ಮಾತ್ರ ನೀವು ಈ ಸ್ಕೀಮಲ್ಲಿ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ। ನೆಕ್ಸ್ಟ್, ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ಆಧಾರ್ ಕಾರ್ಡ್ ಬೇಕು ಮತ್ತು ನಿಮ್ಮ ವಯಸ್ಸನ್ನು ದೃಢೀಕರಿಸಲು ಬರ್ತ್ ಸರ್ಟಿಫಿಕೇಟ್ ಅಥವಾ SLC ಮಾರ್ಕ್ಸ್ ಕಾರ್ಡ್ ಇರಬೇಕು। ನೆಕ್ಸ್ಟ್, ಹಣ ಪಡೆಯಲು ನಿಮಗೆ ಜನ್ಧನ್ ಬ್ಯಾಂಕ್ ಅಕೌಂಟ್ ಇರಲೇಬೇಕು। ನೆಕ್ಸ್ಟ್, ನಿಮ್ಮದು ವಾರ್ಷಿಕ ಪ್ರಮಾಣಪತ್ರ ಇರಬೇಕು। ನಿಮಗೆ ವರ್ಷಕ್ಕೆ 50,000 ಕ್ಕಿಂತ ಕಡಿಮೆ ಆದಾಯ ಇರಬೇಕು। ಹಾಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ। ನೆಕ್ಸ್ಟ್, ಇಷ್ಟು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ನಿಮ್ಮ ವಿಲೇಜ್ ಅಥವಾ ಗ್ರಾಮ ಪಂಚಾಯಿತಿ ಸಮುದಾಯ ವಿಕಾಸ ಕೇಂದ್ರದಲ್ಲಿ ಹೋಗಿ ನೋಂದಣಿ ಮಾಡಿಸಬೇಕು। ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದ್ದರೆ ನಿಮಗೆ ಕೇಂದ್ರ ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ 12,000 ರೂಪಾಯಿ ಬೀಳಲಿದೆ। ಓಕೆ ಫ್ರೆಂಡ್ಸ್, ಈ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ। ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ। ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।